ಇಂದು ನಾವು ಸಮದ್ವಿಭುಜ ತ್ರಿಕೋನದ ಇನ್ನೂ ಕೆಲ ಗುಣಧರ್ಮಗಳನ್ನು ವೃತ್ತಪತ್ರದ ಕಾಗದ ಸಹಾಯದಿಂದ ತಿಳಿದುಕೊಳ್ಳುವ. ಇದು ಒಂದು ಸಮದ್ವಿಭುಜ ತ್ರಿಕೋನ. ಇದರಲ್ಲಿ ಎರಡು ಭುಜಗಳು ಸಮವಾಗಿರುತ್ತವೆ ಹಾಗೂ ಇದರಿಂದಾಗಿ ಅವು ಎದುರು ಬದುರುವ ಕೋನಗಳು ಕೂಡ ಸಮವಾಗಿವೆ. ಇಂತಹ ತ್ರಿಕೋನವನ್ನು ನಾವು ಅತಿ ಸುಲಭವಾಗಿ ವೃತ್ತಪತ್ರದ ಹಾಳೆಯಿಂದ ಮಾಡಬಹುದು. ಇದು ಒಂದು ಹಾಳಿ. ಈ ಎರಡು ಭುಜಗಳು ಸಮವಾಗಿವೆ. ವೃತ್ತಪತ್ರದ ಹಾಳೆಯಿಂದ ನಾವು ಇದನ್ನು ಮಾಡುವ. ಇದು ಒಂದು ಹಾಳಿ. ಇದನ್ನು ಅಡ್ಡ ಇಲ್ಲವೇ ಉದ್ದದ ಬದಿಯಿಂದ ಅರ್ಧಕ್ಕೆ ತಂದು ಮಡಿಚಿ. ಈಗ ಮಡಿಕೆ ಇರುವ ಬದಿಯಲ್ಲಿಯೇ ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬದಿಯ ಬಿಂದುವಿನವರೆಗೆ ಸರಳ ರೇಷೆಯಲ್ಲಿ ಕತ್ತರಿಯಿಂದ ಕತ್ತರಿಸಿ. ಯಾವುದೇ ಬಿಂದುವಿನವರೆಗೆ ಕತ್ತರಿಯಿಂದ ಕತ್ತರಿಸಿ. ಇದು ಸಮದ್ವಿಭುಜ ತ್ರಿಕೋನ. ಈ ಬದಿಯು ಎರಡನೇ ಬದಿಗೆ ಸಮನಾಗಿದೆ ಹಾಗೂ ಮಧ್ಯದಲ್ಲಿ 90 ಅಂಶದ ಕಾಟ್ಕೋನವಿದೆ. ಈಗ ನಾವು ಇನ್ನೊಂದು ಬಿಂದುವಿನಿಂದ ಎದುರಿನ ಭುಜದ ಮೇಲಿನ ಬಿಂದುವರೆಗೆ ಕತ್ತರಿಂದ ಕತ್ತರಿಸಿ. ಇನ್ನೊಂದು ಸಮದ್ವಿಭುಜ ತ್ರಿಕೋನವನ್ನು ತಯಾರಿಸುವ. ಇಲ್ಲಿ ಕೋನಗಳು ಬಹು ಚಿಕ್ಕದಾಗಿವೆ ಆದರೂ ಇದು ಸಮದ್ವಿಭುಜ ತ್ರಿಕೋನವೇ. ಇಲ್ಲಿಯವರೆಗೆ ನಾವು ಪೇಪರನ್ನು ಅರ್ಧ ಮಡಚಿ ತ್ರಿಕೋನಗಳನ್ನು ಪಡೆದೆವು. ಆದರೆ ಪೇಪರನ್ನು ಅರ್ಧಕ್ಕೆ ಮಡಿಸಲೇಬೇಕೇ? ಕಾರಣವಿಲ್ಲ. ಇಲ್ಲಿ ನಾವು ಅರ್ಧಕ್ಕೆ ಮಡಿಸದೆ ಕಾಗದವನ್ನು ನಡುವೆಯೇ ಯಾವುದೇ ಬಿಂದುವಿನಲ್ಲಿ ಮಡಿಸಿದ್ದೇವೆ. ಮೊದಲಿನಂತೆ ಕತ್ತರಿಂದ ಸರಳ ರೇಷೆಯಲ್ಲಿ ಕತ್ತರಿಸಿದಾಗ ತ್ರಿಕೋನ ದೊರೆಯುತ್ತದೆ. ಇಲ್ಲಿ ಕೂಡ ಎರಡು ಬದಿಗಳು ಸಮನಾಗಿವೆ. ಯಾವುದೇ ಕೋನದಲ್ಲಿ ಯಾವುದೇ ರೇಷೆಯಲ್ಲಿ ಮಡಿಸಿದಾಗಲೂ ನಮಗೆ ಇಂತಹ ತ್ರಿಕೋನಗಳು ದೊರೆಯುವು. ಈಗ ಇಲ್ಲಿ ನೋಡಿ, ಸ್ವಲ್ಪ ಮಡಿಸಿದಾಗ ಯಾವುದೇ ಬಿಂದುವಿನಿಂದ ಮತ್ತೊಂದು ಬಿಂದುವಿನವರೆಗೆ ಕತ್ತರಿಂದ ಕತ್ತರಿಸಿದಾಗ ಮತ್ತೆ ಸಮದ್ವಿಭುಜ ತ್ರಿಕೋನ ನಮಗೆ ದೊರೆಯುವುದು. ಇಲ್ಲಿ ಎರಡು ಭುಜಗಳು ಸಮವಾಗಿವೆ ಹಾಗೂ ನಡುವೆ 90 ಅಂಶದ ಕೋನವಿದೆ. ಈ ಮಡಿಚಿದ ಗೆರೆಗೊಂಡು ಕತ್ತರಿಸಿ. ಈ ಮಡಿಕೆಯಲ್ಲಿ ಯಾವುದೇ ಬಿಂದುವಿನಿಂದ ಸರಳ ರೇಷೆಯಲ್ಲಿ ಕತ್ತರಿಸಿದರೆ ಸಮದ್ವಿಭುಜ ತ್ರಿಕೋನ ದೊರೆಯುವುದು. ಈಗ ಇಲ್ಲಿ ನೋಡಿ, ನಾವು ಕಾಗದವನ್ನು ಮಡಿಸಿದರೂ ಕೂಡ, ಹೇಗೆ ಬೇಕೆ ಹಾಗೆ ಮಡಿಸಿದರೂ ಕೂಡ ನಮಗೆ ಸಮದ್ವಿಭುಜ ತ್ರಿಕೋನ ದೊರೆಯುವುದು. ಈಗ ಇದನ್ನು ಮತ್ತೊಮ್ಮೆ ಮಡಿಕೆ ಹಾಕಿ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಮಡಿಸಿ. ಈಗ ಇಲ್ಲಿ 90 ಅಂಶದ ಕೋನವಿದೆ ಹಾಗೂ ಇವು ಎರಡು ಭುಜಗಳು ಒಂದಕ್ಕೊಂದು ಸಮನಾಗಿವೆ. ಈಗ ಕತ್ತರಿಯಿಂದ ಕತ್ತರಿಸಿ. ಇಲ್ಲಿ ಕೂಡ ನೀವು ಸಮದ್ವಿಭುಜ ತ್ರಿಕೋನವನ್ನು ನೀವು ನೋಡಬಹುದು. ಮಧ್ಯದಲ್ಲಿ ಎಲ್ಲಿಂದಲೂ ಕತ್ತರಿಸಿದರೂ ಕೂಡ ನಿಮಗೆ ಇಲ್ಲಿ ಸಮದ್ವಿಭುಜ ತ್ರಿಕೋನವು ದೊರೆಯುವುದು. ಈ ಮಡಿಕೆಯಲ್ಲಿ ಯಾವುದೇ ಬಿಂದುವಿನಿಂದ ಸರಳ ರೇಷೆಯಲ್ಲಿ ಕತ್ತರಿಸಿದರೆ ಸಮದ್ವಿಭುಜ ತ್ರಿಕೋನದು. ಇದು 90 ಅಂಶದ ಕಾಟ್ಕೋನಗಳ ಭುಜಗಳು ಸಮನಾಗಿವೆ. ಈ ರೀತಿಯಾಗಿ ನೀವು ಬರೀ ಪೇಪರ್ದಿಂದ ಕತ್ತರಿಯಿಂದ